adverbs of time means samaya darshaka kriya visheshanagalu. Yes, in last class what we learned? We learned about adverbs of manners, right? Yes. Yes, adverbs of time, it is a second one kind of adverbs, right? Yes. See, what is the definition of adverbs of time? Adverbs of time tell us when an action happened, but also for how long and how often. Andre, adverbs of time ನಿಮಗೆ ಏನು ಹೇಳುತ್ತೆ ಅಂದ್ರೆ ಯಾವಾಗ ಕ್ರಿಯೆ ನಡೆಯುತ್ತೆ ಅದು ಎಷ್ಟು ಹೊತ್ತು, ಹೌ ಲಾಂಗ್, ಎಷ್ಟು ಹೊತ್ತು ಮತ್ತೆ ಎಷ್ಟು ಬಾರಿ ಕ್ರಿಯೆ ನಡೆಯಿತು ಅಂತ ತಿಳಿಸ್ತಕ್ಕಂಥದ್ದು ಯಾವುದು? ಅಡ್ವರ್ಬ್ಸ್ ಆಫ್ ಟೈಮ್. ನೆಕ್ಸ್ಟ್, ಅಡ್ವರ್ಬ್ಸ್ ಆಫ್ ಟೈಮ್ ಆರ್ ಇನ್ವೇರಿಯಬಲ್. ಬದಲಾಗದ ಸಮಯ ದರ್ಶಕ ಕ್ರಿಯಾ ವಿಶೇಷಣಗಳು. ಓಕೆ, ದೇ ಆರ್ ಎಕ್ಸ್ಟ್ರೀಮ್ಲಿ ಕಾಮನ್ ಇನ್ ಇಂಗ್ಲಿಷ್. ಅತ್ಯಂತ ಸಾಮಾನ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಇರ್ತವೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್, ಅಡ್ವರ್ಬ್ಸ್ ಆಫ್ ಟೈಮ್ ಹ್ಯಾವ್ ಸ್ಟ್ಯಾಂಡರ್ಡ್ ಪೊಸಿಷನ್ಸ್. ಸ್ಟ್ಯಾಂಡರ್ಡ್ ಪೊಸಿಷನ್ ಇನ್ ಅ ಸೆಂಟೆನ್ಸ್ ಡಿಪೆಂಡಿಂಗ್ ಆನ್ ವಾಟ್ ದ ಅಡ್ವರ್ಬ್ ಆಫ್ ಟೈಮ್ ಈಸ್ ಟೆಲಿಂಗ್ ಅಸ್. ಓಕೆ, ಅಡ್ವರ್ಬ್ ಆಫ್ ಇದು ಸಮಯ ದರ್ಶಕ ಕ್ರಿಯಾ ವಿಶೇಷಣಗಳು ಏನು ಹೇಳ್ತವೆ ಅದರ ಆಧಾರದ ಮೇಲೆ ವಾಕ್ಯಗಳಲ್ಲಿ ನಿರ್ದಿಷ್ಟ ಅಂದ್ರೆ ಪ್ರಮಾಣಿತ ಸ್ಥಾನದಲ್ಲಿ ಈ ವಾಕ್ಯಗಳು ಇರ್ತವೆ. ಓಕೆ, ಈ ಒಂದು ಅಡ್ವರ್ಬ್ಸ್ ಆಫ್ ಟೈಮ್ ಇರುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಪೊಸಿಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ ಕನ್ನಡ ವಾಟ್ ವಿ ಕಾಲ್ ಕ್ರಿಯೆಯು ನಡೆದ ವೇಳೆಯನ್ನು ವರ್ಣಿಸುವ ವಿಶೇಷಣಗಳಿಗೆ ಸಮಯ ದರ್ಶಕ ಕ್ರಿಯಾ ವಿಶೇಷಣಗಳೆನ್ನುವರು. ಇಟ್ ಇಸ್ ಅ ಸಿಂಪಲ್ ಸೆಂಟೆನ್ಸ್. ಓಕೆ, ಕ್ರಿಯೆಯು ನಡೆದ ವೇಳೆಯನ್ನು ವರ್ಣಿಸುವ ವಿಶೇಷಣಗಳಿಗೆ ಸಮಯ ದರ್ಶಕ ಕ್ರಿಯಾ ವಿಶೇಷಣಗಳೆನ್ನುವರು. ನೆಕ್ಸ್ಟ್, ಎಸ್ ಆಲ್ ಆಫ್ ಯು ಲುಕ್ ಅಟ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ಸ್ಟೂಡೆಂಟ್ಸ್ ಅಟೆಂಡ್ ದ ಸ್ಕೂಲ್ ಇನ್ ದ ಮಾರ್ನಿಂಗ್. ಹೌದಲ್ವಾ, ಯಾವ ಒಂದು ಸಮಯದಲ್ಲಿ ಅಲ್ಲಿ ಅಟೆಂಡ್ ಆದರು ಅಂತ ತಿಳಿಸ್ತಕ್ಕಂಥದ್ದು ಯಾವುದು? ಅಡ್ವರ್ಬ್ಸ್ ಆಫ್ ಟೈಮ್. ಸ್ಟೂಡೆಂಟ್ಸ್ ಅಟೆಂಡ್ ದ ಸ್ಕೂಲ್ ಇನ್ ದ ಮಾರ್ನಿಂಗ್. ವಿದ್ಯಾರ್ಥಿಗಳು ಬೆಳಿಗ್ಗೆ ಶಾಲೆಗೆ ಹಾಜರಾಗುತ್ತಾರೆ ಅನ್ನೋದನ್ನ ನಮಗೆ ಅವರಿಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಹೇಳ್ತೀವಿ. ಸ್ಟೂಡೆಂಟ್ಸ್ ಅಟೆಂಡ್ ದ ಸ್ಕೂಲ್ ಇನ್ ದ ಮಾರ್ನಿಂಗ್. ನೆಕ್ಸ್ಟ್, ದೇ ರೀಚ್ ದೇರ್ ಬಿಫೋರ್ ಮಿಡ್ ನೈಟ್. ಹೌದಲ್ಲ, ಈ ಮಿಡ್ ನೈಟ್ ಅಂತಕ್ಕಂಥದ್ದೇನು? ಅಡ್ವರ್ಬ್ಸ್ ಆಫ್ ಟೈಮ್. ದೇ ರೀಚ್ ದೇರ್ ಬಿಫೋರ್ ಮಿಡ್ ನೈಟ್. ಅವರು ಮಧ್ಯರಾತ್ರಿಗೆ ಮೊದಲು ತಲುಪುತ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಎಕ್ಸಾಂಪಲ್, ಶ್ಯಾಮ್ ಸ್ಟಡೀಸ್ ಅಟ್ ನೈಟ್. ಶ್ಯಾಮ್ ಸ್ಟಡೀಸ್ ಅಟ್ ನೈಟ್. ಶ್ಯಾಮ ರಾತ್ರಿ ಅಭ್ಯಸಿಸುತ್ತಾನೆ ಅಂದ್ರೆ ಓದುತ್ತಾನೆ ಅಂತ ಅರ್ಥ. ಅರ್ಥ ಆಯ್ತಪ್ಪ. ನೆಕ್ಸ್ಟ್, ನೈಟ್ ಅಂತಕ್ಕಂಥದ್ದೇನು? ಅಡ್ವರ್ಬ್ಸ್ ಆಫ್ ಟೈಮ್ ಅಂದ್ರೆ ಯಾವ ಸಮಯದಲ್ಲಿ ಎಷ್ಟು ಹೊತ್ತಿಗೆ ಆ ಕ್ರಿಯೆ ನಡೆಯಿತು ಅಂತ ತಿಳಿಸ್ತಕ್ಕಂಥದ್ದು ಯಾವುದು? ಅಡ್ವರ್ಬ್ಸ್ ಆಫ್ ಟೈಮ್. ನೆಕ್ಸ್ಟ್, ದ ಫಂಕ್ಷನ್ ಈಸ್ ಹೆಲ್ಡ್ ಇನ್ ದ ಈವ್ನಿಂಗ್. ದ ಫಂಕ್ಷನ್ ಈಸ್ ಹೆಲ್ಡ್ ಇನ್ ದ ಈವ್ನಿಂಗ್. ಸಮಾರಂಭ ಸಾಯಂಕಾಲ ಜರುಗಲ್ಪಟ್ಟಿತು. ಸಮಾರಂಭ ಸಾಯಂಕಾಲ ನಡೆಯಿತು ಅಥವಾ ಜರುಗಲ್ಪಟ್ಟಿತು ಅಂತ ಹೇಳೋದಕ್ಕೆ ನಾವೇನ್ ಹೇಳ್ತೀವಿ? ದ ಫಂಕ್ಷನ್ ಈಸ್ ಹೆಲ್ಡ್ ಇನ್ ದ ಈವ್ನಿಂಗ್. ಈವ್ನಿಂಗ್ ಅಂತಕ್ಕಂಥ ಒಂದು ಅಡ್ವರ್ಬ್ಸ್ ಆಫ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀವಿ. ಅರ್ಥ ಆಯ್ತಪ್ಪ. ಎಸ್